ಈ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಇದ್ದಿದ್ದ ಎಕ್ಸ್ಪೆಕ್ಟೇಷನ್ಸ್ ಕೂಡ ನೆಗೆದು ಬಿದ್ದು ಹೋಗಿತ್ತು ಝೀರೋ ಎಕ್ಸ್ಪೆಕ್ಟೇಷನ್ಸಲ್ಲೇ ಥಿಯೇಟ್ರಿಗೆ ಹೋದೆ ಸಿನಿಮಾ ಮುಗಿದ್ಮೇಲೆ ನಂಗೆ ಅನಿಸಿದ್ದು ಇದು ನಿಜವಾಗಲೂ ಶಂಕರರ ಸಿನಿಮಾನ ಅಂತ ಲಿಟ್ರಲಿ ಸಿನಿಮಾ ರಾಡ್ ರಂಬೋಲಾ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಇಂಡಿಯನ್ ಟು ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಂದಂತಹ ಇಂಡಿಯನ್ ಸಿನಿಮಾಗೆ ಸೀಕ್ವೆಲ್ ಅರ್ಲಿ ಮಾರ್ನಿಂಗ್ ಶೋಗೆ ಹೋಗಿ ನೋಡ್ಕೊಂಡು ಬಂದಿದ್ದಾಯಿತು ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಆ್ಯಂಡ್ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತೆಲ್ಲ ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ವೀಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಡಿಯನ್ ಟು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ಇಲ್ಲಿ ಒಂದು ನಾಲ್ಕು ಜನದ ಗ್ಯಾಂಗ್ ಇದೆ ಅವರು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ದಾರೆ ಹೇಗೆ ಅಂದರೆ ಲಂಚದ ಬಗ್ಗೆ ಲಂಚ ತಗೊಳ್ಳೋರ ಬಗ್ಗೆ ವೀಡಿಯೋಸ್ಗಳನ್ನು ಇಂಟರ್ನೆಟ್ಟಲ್ಲಿ ಬಿಡೋದ್ರ ಮೂಲಕ ಒಂದು ದಿನ ಕಮ್ ಬ್ಯಾಕ್ ಇಂಡಿಯನ್ ಅಂತ ಟ್ರೆಂಡ್ ಶುರು ಮಾಡ್ತಾರೆ ಅದು ಯಾಕೆ ಆಮೇಲೆ ಇಂಡಿಯನ್ ಬಂದ ಮೇಲೆ ಏನೇನು ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇಷ್ಟ ಆಗಿದ್ದು ಅಂತ ಏನಿಲ್ಲ ಜಸ್ಟ್ ಎಂಗೇಜಿಂಗ್ ಆಗಿದ್ದಿದ್ದು ಮೊದಲ ಇಪ್ಪತ್ತು ನಿಮಿಷ ಮಾತ್ರ ಕತೆ ಸೆಟಪ್ ಆಗ್ತಾಯಿತ್ತು ಹಲವಾರು ಇವೆಂಟ್ಸ್ಗಳು ಬಂದು ಹೋಗ್ತಾಯಿದ್ವು ಸೊ ಸ್ವಲ್ಪ ಎಂಗೇಜಿಂಗ್ ಆಗಿತ್ತು ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಪಾಯಿಂಟ್ಸಾಗಿ ಹೇಳೋಕೆ ಹೋಗಲ್ಲ ಒಂದೇ ಶಾರ್ಟಲ್ಲಿ ಮುಗಿಸ್ತೀನಿ ಇಡೀ ಸಿನಿಮಾನೇ ನನಗೆ ಕಷ್ಟ ಆಯಿತು ಸಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇಂಡಿಯನ್ ಸಿನಿಮಾ ಬಂದಾಗ ಇದ್ದಿದ್ದ ಜನ್ರೇಷನ್ನೇ ಬೇರೆ ಇವತ್ತಿರೋ ಜನ್ರೇಷನ್ನೇ ಬೇರೆ ಅವತ್ತಿನ ಸಿನಿಮಾ ಟೇಸ್ಟ್ಗೂ ಇವತ್ತಿನ ಸಿನಿಮಾ ಟೇಸ್ಟ್ಗೂ ಡಿಫ್ರೆನ್ಸ್ ಇದೆ ಇಂಡಿಯನ್ಗೆ ಸೀಕ್ವೆಲ್ ಅವಶ್ಯಕತೆನೇ ಇರಲಿಲ್ಲ ಸರಿ ಹೋಗಲಿ ದುಡ್ಡು ಆಯಿತು ಅಂತ ಮಾಡಿದ್ದಾರೆ ಸಿನಿಮಾನ ಅದನ್ನಾದರೂ ನೆಟ್ಟಗೆ ಮಾಡಿದಾರಾ ಅದು ಇಲ್ಲ ಇಂಡಿಯನ್ ಒನ್ನಲ್ಲಿ ಅಪ್ಪ ವರ್ಸಸ್ ಮಗ ಇಲ್ಲಿ ಅಪ್ಪ ಅಮ್ಮ ವರ್ಸಸ್ ಮಕ್ಕಳು ಅಂದರೆ ಇಂಡಿಯನ್ ಒನ್ನಲ್ಲಿ ಮಗ ಲಂಚ ತಿಂತಿದ್ದ ಇದರಲ್ಲಿ ಅಪ್ಪ ಅಮ್ಮ ಲಂಚ ತಿನ್ನೋದು ಅದ್ರ ಮಧ್ಯೆ ಈ ವರ್ಮಮ್ ಇದ್ರ ಬಗ್ಗೆ ಮುಂದೆ ಡಿಟೇಲಾಗಿ ಮಾತಾಡ್ತೀನಿ ಆಮೇಲೆ ಈ ಅನ್ನಿಯನ್ ಇದೆಯಲ್ಲ ಅದೇ ಅಪರಿಚಿತರು ಅದರ ಸ್ಕ್ರೀನ್ ಪ್ಲೇಲಿ ಇದ್ದ ಕೆಲವೊಂದು ಎಲಿಮೆಂಟ್ಗಳನ್ನು ಎತ್ತಿ ಇಳಿಸಿದ್ದಾರೆ ಲೂಪ್ ಹೋಲ್ಗಳ ಬಗ್ಗೆ ಮಾತಾಡೋದೇ ಬೇಡ ಇಲ್ಲದು ಮ್ಯಾನ್ ಹೋಲ್ ರೇಂಜ್ಗಿದೆ ಶಂಕರ್ ಅವರಿಂದ ಇಂಥ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು ಅದು ಏನು ಪ್ಲೇ ಅದು ಅಂತ ಆ ಸೇನಾಪತಿ ಕ್ಯಾರೆಕ್ಟರ್ ರೈಟಿಂಗ್ ಅಂತೂ ವರ್ಸ್ ಅಲ್ಲೇ ವರ್ಸ್ಟ್ ಅದು ಮೆಜಿಷಿಯನ್ ಸೇನಾಪತಿ ಅಂತ ಇಡಬೇಕಿತ್ತು ನೇಮ್ನ ಹೇ ಇಂಡಿಯನ್ ಒನ್ನಲ್ಲಿ ಆ ಕ್ಯಾರೆಕ್ಟರ್ ಎಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಅದನ್ನ ಎಷ್ಟು ರಿಯಲಿಸ್ಟಿಕ್ ಆಗಿ ಡಿಸೈನ್ ಮಾಡ್ಕೊಂಡಿದ್ರು ಆ ಕ್ಯಾರೆಕ್ಟರ್ ಒಂದು ಫೈಟ್ ಅಥವಾ ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ತನ್ನ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಳ್ಳೋದು ಇಲ್ಲಿ ಮಿಯೋ ಮಿಯೋ ಅನ್ಕೊಂಡು ಕ್ರಿಂಜಾಗ ಒಳ್ಳೆ ಬಂದಾಗೆಲ್ಲ ಇದು ಆ ವರ್ಮ ಇದು ಈ ವರ್ಮ ಇದು ಅದು ಮಾಡುತ್ತೆ ಇದು ಇದು ಮಾಡುತ್ತೆ ಇದನ್ನ ನೋಡೋದು ನಮ್ಗೆ ಯಾವ ಕರ್ಮ ಗುರು ಅಂತ ಅನ್ಸ್ಬಿಡ್ತು ನನಗಂತೂ ಸಿ ಆ ವರ್ಮ ಕಲೆಯ ಬಗ್ಗೆ ನನಗೊಂದು ಗೌರವ ಇದೆ ಅದನ್ನು ಗೌರವಿಸ್ತೀನಿ ಆದರೆ ಅದನ್ನು ಸಿಕ್ಕ ಸಿಕ್ಕಂಗೆ ಯೂಸ್ ಮಾಡಿಕೊಂಡು ನಮಗೆ ಹಿಂಗೆ ಟಾರ್ಚರ್ ಕೊಟ್ಟರೆ ಹೆಂಗೆ ತಡ್ಕೊಳ್ಳೋದು ಅಂತ ಒಂದು ಟ್ರ್ಯಾಕಲ್ಲಿ ಈ ಪೇರೆಂಟ್ಸ್ ಮತ್ತು ಮಕ್ಕಳದು ಲಂಚದ ಎಪಿಸೋಡ್ಸು ನಡೀತಾ ಇರುತ್ತೆ ಇನ್ನೊಂದು ಟ್ರ್ಯಾಕಲ್ಲಿ ಈ ಸೇನಾಪತಿ ಕ್ಯಾರೆಕ್ಟರು ಸ್ಟೇಟಿಂದ ಗೆ ಹೋಗಿ ಒಂದು ವಿಲನ್ನ ಹಿಡ್ಕೊಂಡು ಇದು ಆವರ್ಮ ಇದು ಇದು ಮಾಡುತ್ತೆ ಅದು ಮಾಡುತ್ತೆ ಅಂತ ಸಾಯಿಸೋದು ಸಾಯಿಸಬೇಕಾದ್ರೆ ನೀನು ಅದು ಮಾಡಿದ್ಯಾ ಇದು ಮಾಡಿದೆಯಾ ಅಂತ ರೀಸನ್ ಕೊಡೋದು ಈಗ ನಾವು ಆ ರೀಸನ್ಗಳಿಗೆ ಕನೆಕ್ಟ್ ಆಗಬೇಕು ಸೀರಿಯಸ್ಲಿ ಅವನ ವಿಲನ್ ಯಾರು ಅಂತಲೇ ಗೊತ್ತಿಲ್ಲ ಸುಮ್ಮನೆ ಸಾಯಿಸ್ಬಿಟ್ಟು ನೀನು ಈ ತಪ್ಪು ಮಾಡಿದ್ಯಾ ಅಂತಂದರೆ ನಾವು ಕನೆಕ್ಟ್ ಆಗಬೇಕು ಅದಕ್ಕೀಗ ಹೇಯೋ ಕೆಲವೊಂದು ಸೀನ್ನ ಎಳ್ದವ್ರೆ ಎಳ್ದವ್ರೆ ಸಾಕ್ಬಿಡ್ರಪ್ಪ ಎಮೋಷನ್ಸ್ನ ಕನೆಕ್ಟ್ ಮಾಡಿಸ್ದೆ ಫೀಲ್ ಆಗು ಫೀಲ್ ಆಗು ಅಂದರೆ ಎಲ್ಲಿಂದ ಆಗೋಣ ಸ್ವಾಮಿ ಹಾಂ ಆ ಆ್ಯಕ್ಷನ್ ಎಪಿಸೋಡ್ಸ್ ಅದು ಇನ್ನೊಂದು ಕ್ರಿಂಜ್ ಅದು ಅದ್ರ ಬಗ್ಗೆ ಎಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟೇ ಒಳ್ಳೇದು ಆಡಿಯನ್ಸ್ನ ಗ್ರ್ಯಾಂಟೆಡ್ ಆಗಿ ತೊಗೊಂಡು ಏನೋ ಸೀಕ್ವೆಲ್ಸ್ ಸಿನಿಮಾಗಳ ಟ್ರೆಂಡ್ ನಡೀತಾ ಇದೆ ಅಂತ ಬಂದು ಆಡಿಯನ್ಸ್ನ ಬಕ್ರಾ ಮಾಡಿ ದುಡ್ಡು ದೇಪೋ ಕೆಲಸ ಮಾಡ್ತಾರಲ್ಲ ಗುರು ಖರ್ಮ ಈ ಸುಡುಗಾಡು ಸಂಪತ್ತಿಗೆ ಇಂಡಿಯನ್ ತ್ರೀ ಬೇರೆ ಆದರೂ ಟ್ರೇಲರ್ ಕೂಡ ಹಾಕಿದ್ರಪ್ಪ ಅದು ಪಕ್ಕ ಇನ್ನೊಂದು ರಾಡ್ ರಂಬೋಲಾನೇ ಅದು ಅದು ಇನ್ನೇನು ಕಂಬ್ಯಾಕ್ ಏನು ಆಗಲ್ಲ ಅದು ಓವರಲ್ ಆಗಿ ಹೇಳಬೇಕಂದ್ರೆ ನನ್ನ ಪ್ರಕಾರ ಇದೊಂದು ಪ್ಯೂರ್ ರಾಡ್ ರಂಬೋಲಾ ಸಿನಿಮಾ ನನ್ನ ಕೈಯಲ್ಲಿ ಆಗಲಿಲ್ಲ ಅವರು ಅನಿರುದ್ಧ ಅವ್ರ ಬಿ ಜಿ ಎಮ್ ಕೂಡ ವರ್ಕ್ ಆಗಲಿಲ್ಲ ಪಾಪ ಅವ್ರಿಗೆ ಹೇಳಬೇಕಲ್ವಾ ಸೀನ್ ಡೆಪ್ತ್ ಏನು ಆ ಸೀನ್ ಮೋಡ್ ಅಥವಾ ಟೆಂಪೋ ಏನು ಅಂತ ಆದರೆ ಇಲ್ಲಿ ಸೀನ್ಸ್ಗೆ ಆಗಲಿ ಏನೂ ಇಲ್ಲ ಇಲ್ಲಿ ತಾತ ತೂತ ಅಂದ್ಕೊಂಡು ಒಳ್ಳೆ ಮೂರು ತಾಸು ಕೊಯ್ದು ಕಳಿಸಿ ಬೆಳಗ್ಗೆನೇ ಫ್ರಸ್ಟ್ರೇಟ್ ಗುರು ನನ್ನಂತೂ ಇಂಡಿಯನ್ ಪಾರ್ಟ್ ಒನ್ ಇದೆಯಲ್ಲ ಅದನ್ನೇ ತುಂಬ ಇಷ್ಟ ಆಗಿದ್ದು ಸಿನಿಮಾ ಸುಮ್ಮನೆ ಅದಕ್ಕೆ ಸೀಕ್ವೆಲ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿ ಇಷ್ಟೇ ಗೈಸ್ ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅನ್ಕೊಂಡಿದ್ದ ವಿಚಾರಗಳು ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ ಸಿಗೋಣ ಮುಂದಿನ ವಿಡೋದಲ್ಲಿ ಬಾಯ್